ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರ? ಇವತ್ತು ನಾನು ನಿಮಗೆ ಮೆಟೀರಿಯಲ್ ಕ್ವಾಲಿಟಿ ಬಗ್ಗೆ ಹೇಳೋಕ್ಕೆ ಒಂದು ವೀಡಿಯೋ ಮಾಡ್ತಿದ್ದೇನೆ. ಅಂದರೆ ಬಿಗಿನರ್ಸ್ ಆಗಲಿ, ಪ್ರೊಫೆಷ್ನಲ್ ವರ್ಕ್ ಮಾಡುವವರಾಗಲಿ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬ್ಲೌಸ್ ವರ್ಕ್ ಬಂದ ತಕ್ಷಣ ಅಥವಾ ಅವರ ಬ್ಲೌಸಿಗೆ ದೊಡ್ಡ ದೊಡ್ಡ ಬೀಡ್ಸ್, ದೊಡ್ಡ ದೊಡ್ಡ ಸ್ಟೋನ್ಸ್ ಎಲ್ಲ ಹಾಕಿ ಯೂಸ್ ಮಾಡಿ ಮತ್ತೆ ಒಂದು ವರ್ಷಕ್ಕೆ ಬ್ಲ್ಯಾಕ್ ಆಗುತ್ತೆ. ಸೊ ತುಂಬ ಜನಕ್ಕೆ ವರ್ಕ್ ಮಾಡಲಿಕ್ಕೆ ಬರುತ್ತೆ, ಬಟ್ ಮೆಟೀರಿಯಲ್ ಕ್ವಾಲಿಟಿ ಗೊತ್ತಿಲ್ಲ, ಮೆಟೀರಿಯಲನ್ನು ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಬೀಡ್ಸ್ ಯೂಸ್ ಮಾಡಬೇಕು ಗೊತ್ತಿಲ್ಲ, ಯಾವ ಸ್ಟೋನ್ಸ್ ಯೂಸ್ ಮಾಡಬೇಕು ಗೊತ್ತಿಲ್ಲ. ಸೊ ಅಂಥವರಿಗೆ ನಾನೊಂದು ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನಾನು ಯಾವುದು ಯೂಸ್ ಮಾಡ್ತೇನೆ, ನಾನು ಮೆಟೀರಿಯಲ್ ಯೂಸ್ ಮಾಡುವಂತಹ 90% ಮೆಟೀರಿಯಲ್ಸ್ ಬ್ಲ್ಯಾಕ್ ಆಗಲ್ಲ. ಮತ್ತು ಕೆಲವು ಏನಾಗುತ್ತೆ ಅಂದರೆ, ಕೆಲವರಿಗೆ ಡಿಸೈನ್ ಸೆಲೆಕ್ಷನ್ ಮಾಡ್ತಾರಲ್ಲ, ಅವರ ಡಿಸೈನ್ ಸೆಲೆಕ್ಷನ್ ಮಾಡುವಲ್ಲಿ ಸ್ವಲ್ಪ ಆಚೀಚಾಗಿ ನಾವು ಸ್ವಲ್ಪ ದೊಡ್ಡ ಬೀಡ್ಸ್ ಸ್ಟೋನ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಆದಷ್ಟು ನಾನು ಅವಾಯ್ಡ್ ಮಾಡ್ತೇನೆ. ಮತ್ತು ಕೆಲವು ಕಸ್ಟಮರ್ ನಮಗೆ ಸೇಮ್ ಬೇಕು ಅಂತ ಹೇಳಿದರೆ ನಾವು ಅದರಲ್ಲಿರುವ ಮೆಟೀರಿಯಲ್ಸ್ ಹಾಕಬೇಕಾಗತ್ತೆ. ಕೆಲವು ಕಸ್ಟಮರ್ ತಿಳ್ಕೊಳ್ತಾರೆ ಅಂದರೆ ಯಾವುದು ನಾವು ಹಾಕಬೇಕು ಮೆಟೀರಿಯಲ್ಸ್, ಸೊ ಅದು ತಿಳ್ಕೊಳ್ತಾರೆ ಅವರು. ಸೊ ಈಗ ನಾನು ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ತೇನೆ. ಬಿಗಿನರ್ಸಿಗೆ ಇದು ತುಂಬ ಯೂಸ್ ಆಗುತ್ತೆ ವೀಡಿಯೋ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮಲ್ಲಿ ಯಾರಿವರ್ಗೂ ಆನ್ಲೈನ್ ಕ್ಲಾಸ್ ಇದೆ, ಯಾರಿಗೆಲ್ಲ ಬೇಕು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಈಗ ಸ್ಟಾರ್ಟಿಂಗ್ ನಾನೊಂದು ಶುಗರ್ ಬೀಡ್ ತೋರಿಸಿದ್ದೇನೆ, ಇದು ನೋಡ್ಬೋದು ನೋಡಿ. ಇದು ನಾವು ಈ ಟೈಪ್ ಪ್ಯಾಕೆಟಲ್ಲಿ ತಗೊಳ್ತೇವೆ ನೋಡಿ. ಇದರ ಸೈಜ್ ನೋಡ್ಬೋದು ನೀವು ಶುಗರ್ ಬೀಡಿದ್ದು ನೋಡಿ. ಈ ಟೈಪ್ ಶುಗರ್ ಬೀಡ್ ತಗೊಳ್ತೇನೆ. ಇದು ನಾನು ಹೈಯೆಸ್ಟ್ ಯೂಸ್ ಮಾಡುವಂತಹದ್ದು ಈ ಶುಗರ್ ಬೀಡ್. ಇದರಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಬರುತ್ತೆ, ನಿಮಗೆ ಕಡಿಮೆ ಕ್ವಾಲಿಟಿದು ಬರುತ್ತೆ, ಹೈ ಕ್ವಾಲಿಟಿದು ಬರುತ್ತೆ. ಸೊ ಹೀಗೆ ನೋಡಿ, ಇದರಲ್ಲಿ ಅಂದರೆ ತುಂಬ ಸಣ್ಣ ಸಣ್ಣ ಬೀಡ್ ಬರುತ್ತೆ. ಶುಗರ್ ಬೀಡಲ್ಲೂ ನಿಮಗೆ ಸೈಜ್ ಇದೆ, ತುಂಬ ಸೈಜ್ ಬರುತ್ತೆ, ಬಟ್ ಆದಷ್ಟು ಸಣ್ಣ ಸಣ್ಣ ಬೀಡ್ಸ್ ತಗೊಂಡ್ರೆ ನಿಮಗೆ ಒಳ್ಳೆಯದು. ಈಗ ನಾನು ನೆಕ್ಸ್ಟ್ ಒಂದು ಬೀಡ್ ತೋರಿಸ್ತಿದ್ದೇನೆ ನೋಡಿ. ಇದು ಗ್ಲಾಸ್ ಬೀಡ್ಸ್ ಅಂತ ಬರುತ್ತೆ, ಕಾಣುತ್ತಾ? ಇದು ಗ್ಲಾಸ್ ಬೀಡ್ಸ್ ನೋಡಿ. ಇದು ಸ್ವಲ್ಪ ಶೈನ್ ಇರುತ್ತೆ, ನಿಮಗೆ ಶುಗರ್ ಬೀಡ್ ಮತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಶೈನ್ ಇರುತ್ತೆ ನೋಡಿ. ಈ ಟೈಪ್ ಬರುತ್ತೆ, ಗ್ಲಾಸ್ ಕಟ್ ಬೀಡ್ಸ್ ಅಂತ ಹೇಳ್ತವೆ. ಇದು ಒಂದು ಬೀಡ್ಸ್ ಬರುತ್ತೆ, ಇದರಲ್ಲೂ ಕೂಡ ಕಲರ್ಸ್ ಬರುತ್ತೆ, ಇದರಲ್ಲೂ ಕೂಡ ಕಲರ್ಸ್ ಬರುತ್ತೆ, ಕಾಪರ್, ಗೋಲ್ಡ್, ಸಿಲ್ವರ್, ಈ ಟೈಪ್ದೆಲ್ಲ ಬರುತ್ತೆ ನೋಡ್ಬೋದು ನೀವು. ಇದು ಯೂಸ್ ಮಾಡ್ಬೋದು ನೀವು, ಇದು ಯೂಸ್ ಮಾಡ್ಬೋದು, ಎರಡು ಬ್ಲ್ಯಾಕ್ ಆಗಲ್ಲ. ಇದು ಜಾಸ್ತಿ ಶೈನ್ ಇರುತ್ತೆ ನಿಮಗೆ, ಈ ಗ್ಲಾಸ್ ಬೀಡ್ಸ್ ಶೈನ್ ಬರುತ್ತೆ. ಇದು ಸ್ವಲ್ಪ ಡಲ್ ಶೇಡ್, ಆದರೂ ಸೈಜ್ ಎಲ್ಲ ಸೇಮ್ ಬರುತ್ತೆ, ನಿಮಗೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಶುಗರ್ ಬೀಡ್ನ ಬದಲಿಗೆ ಇನ್ನೊಂದು ಕೊಡ್ತಾರೆ ಅವರು, ಸ್ವಲ್ಪ ದೊಡ್ಡ ದೊಡ್ಡ ಬೀಡ್ಸ್, ಸ್ವಲ್ಪ ಡಾರ್ಕ್ ಗೋಲ್ಡ್, ಅದೆಲ್ಲ ಯೂಸ್ ಮಾಡಬೇಡಿ, ಅದೆಲ್ಲ ಒಂದು ವಾಶಿಗೆ ಬ್ಲ್ಯಾಕ್ ಆಗುತ್ತೆ. ಸೊ ಇದು ಈಗ ಕ್ಲಿಯರ್ ಆಯಿತು ಶುಗರ್ ಬೀಡ್ ನಿಮಗೆ. ಈಗ ನಾನು ನೆಕ್ಸ್ಟ್ ಯೂಸ್ ಮಾಡುವಂತಹ ಬೀಡ್ಸ್ ಈ ಟೈಪ್ ನೋಡಿ. ಇದು ಕಲರಲ್ಲಿದೆ ನೋಡಿ, ಕಲರಲ್ಲಿ ಕಾಣ್ತಿದೆಯಾ, ಕಲರ್ ಬೀಡ್ಸ್. ಯಾಕಂದರೆ ಇದು ನನ್ನ ಒಂದು ಕಸ್ಟಮರಿಗೆ ತೊಗೊಂಡು ಬಂದದ್ದು ನಾನು, ಅವರಿದು ಬ್ರೈಡಲ್ ಬ್ಲೌಸು. ಸೊ ಬ್ರೈಡಲ್ ಬ್ಲೌಸೆಲ್ಲ ನಾವು ಆದಷ್ಟು ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು, ಯಾಕಂದರೆ ಅವರು ಸಾರಿ 20-25 ಸಾವಿರ 50 ಸಾವಿರದ ಸಾರಿ ಇರ್ತದೆ. ನಾವು ಈ ದೊಡ್ಡ ದೊಡ್ಡ ಬೀಡ್ಸ್ ಹಾಕಿ ಬ್ಲ್ಯಾಕ್ ಮಾಡಿದರೆ ಅವರಿಗೆ ಸುಮ್ಮನೆ ವೇಸ್ಟ್ ಅಲ್ವಾ ಪಾಪ. ಅವರಿಗೆ ಅಷ್ಟು ಅಮೌಂಟ್ ಕೊಟ್ಟು ಅವರ ಬ್ಲೌಸ್ ಬ್ಲ್ಯಾಕ್ ಆಯಿತು ಅಂದರೆ ಅವರಿಗೂ ಬೇಜಾರಲ್ವಾ. ಸೊ ನೆಕ್ಸ್ಟ್ ನಮಗೆ ಕಸ್ಟಮರು ಸಿಗೋದಿಲ್ಲ ನೋಡಿ. ಇದು ನೋಡಿ ಬೀಡ್ಸ್, ಇದು ನನ್ನ ಬ್ರೈಡಲ್ ಬ್ಲೌಸ್ ಇದೆ ನಂದಂದರೆ ಕಸ್ಟಮರ್ ಇದು ಬ್ರೈಡಲ್ ಬ್ಲೌಸ್ ಇದೆ, ಅವ್ರದ್ದು ಸ್ವಲ್ಪ ಪರ್ಪಲ್ ಕಲರು. ಸೊ ಅದಕ್ಕೆ ಯು ನೋಡಿ, ಸೇಮ್ ಸಾರಿ ಮತ್ತು ಬ್ಲೌಸ್ ಸೇಮ್ ಕಲರ್ ಇರುವ ಕಾರಣ ನಾನು ಪರ್ಪಲ್ ಕಲರ್ ಬೀಡ್ಸ್ ತೊಗೊಂಡು ಬಂದಿದ್ದೇನೆ, ಮತ್ತು ಅದರಲ್ಲಿ ಸ್ವಲ್ಪ ಪಿಂಕ್ ಶೇಡ್ ಮಿಕ್ಸ್ ಇದೆ. ಸೊ ಹಾಗಾಗಿ ನಾನು ಇದೆರಡು ಯೂಸ್ ಮಾಡ್ತೇನೆ. ಇದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಆಗಲ್ಲ, 100% ನಾನು ಗ್ಯಾರಂಟಿ ಕೊಡ್ತೇನೆ, ಇಂಥ ಬೀಡ್ಸ್ ಯಾವತ್ತೂ ಬ್ಲ್ಯಾಕ್ ಆಗಲ್ಲ. ಇದು ಮತ್ತು ಶುಗರ್ ಬೀಡ್ ಮತ್ತು ಇಂತಹ ಗ್ಲಾಸ್ ಬೀಡ್ ಯಾವತ್ತೂ ಬ್ಲ್ಯಾಕ್ ಆಗಲ್ಲ, ಇದಂತೂ ನಾನು ಗ್ಯಾರಂಟಿ ಕೊಡ್ಬೋದು ನಿಮಗೆ. ಓಕೆ, ಇದೀಗ ಬೀಡ್ಸ್ ಇದಾಯಿತು. ಈಗ ನಾವು ಸ್ಟೋನ್ಸ್ ನೋಡುವ, ಕೆಲವು ಸ್ಟೋನ್ಸ್ ನಾನು ಹೇಳ್ತೇನೆ. ಮತ್ತು ಇದು ನೋಡಿ, ಇದೊಂದು ಕೂಡ ಗ್ಲಾಸ್ ಬೀಡ್ಸ್, ಬಟ್ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ನೋಡಿ, ಇದು ಸ್ವಲ್ಪ ಬ್ಲ್ಯಾಕ್ ಶೇಡ್. ಇದು ಕೂಡ ನಾನು ತಂದಿಟ್ಟಿದ್ದೇನೆ, ಕೆಲವು ಬ್ಲೌಸಿಗೆಲ್ಲ ಬೇಕಾಗ್ತದೆ ನೋಡಿ. ಎಷ್ಟು ಶೈನ್ ಇದೆ ನೋಡಿ ಬೀಡ್ಸ್, ಇಷ್ಟು ಶೈನ್ ಇದೆ ಅಂದರೆ ಇದು ರಿಯಲ್ ಕೂಡ ಇಷ್ಟೇ ಶೈನ್ ಇರುತ್ತೆ, ವಿಡಿಯೋದಲ್ಲಿ ಮಾತ್ರ ಅಲ್ಲ, ಇಷ್ಟೇ ಶೈನ್ ಇದೆ. ಸೊ ಇಂಥ ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಬೇಕಾದ್ರೂ ಒಂದು ನೀವು 400-500 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಪರವಾಗಿಲ್ಲ, ಇದಕ್ಕೊಂದು ಸ್ವಲ್ಪ ಜಾಸ್ತಿ ನಾರ್ಮಲ್ ಬೀಡ್ಸಿಗಿಂತ. ಆದರೂ ನಿಮಗೆ ಅಷ್ಟು ಅಮೌಂಟ್ ಕೊಟ್ಟು ಬ್ಲ್ಯಾಕ್ ಆಗುವ ಮೆಟೀರಿಯಲ್ ತೊಗೊಂಡು ಮಾಡೋದಕ್ಕಿಂತ ಸ್ವಲ್ಪ ಅಮೌಂಟ್ ಕಸ್ಟಮರಿಗೆ ಜಾಸ್ತಿ ಕೊಟ್ಟು ನೀವು ಅಂದರೆ ಅವರಿಗೆ ಲಾಂಗ್ ಲೈಫ್ ಬರುವಂತಹ ವರ್ಕ್ ಮಾಡ್ಬೋದಲ್ವಾ. ಇನ್ನೊಂದು ಬೀಡ್ಸಲ್ಲೇ ನಿಮಗೆ ಈ ಟೈಪಿದ್ದು ಬೀಡ್ಸ್ ಬರುತ್ತೆ ನೋಡಿ. ಇದು ಕಟ್ ಬೀಡ್ಸ್, ಬಟ್ ಇದು ಸ್ವಲ್ಪ ಲಾಂಗ್ ಇದೆ ನೋಡಿ, ಲಾಂಗ್ ಲಾಂಗ್ ಕಟ್ ಬೀಡ್ಸ್. ಇದು ಆಗ ನಾನು ತೋರಿಸಿದ್ದು ಸಣ್ಣ ಸಣ್ಣ ಶುಗರ್ ಬೀಡ್ ಸೈಜ್, ಇದು ಸ್ವಲ್ಪ ಲಾಂಗ್ ಬರುತ್ತೆ. ಇದರಲ್ಲಿ ನಿಮಗೆ ಎರಡು ಕಲರ್ ಬರುತ್ತೆ, ಒಂದು ಇದು ಕಲರ್, ಒಂದು ಬ್ಲ್ಯಾಕ್ ಕಲರ್ ನೋಡಿ. ಇದರಲ್ಲಿ ಕಾಪರ್ ಕಲರು ಬರುತ್ತೆ, ಬಟ್ ಈಗ ನಂದು ಈಗ ಕೈಯಲ್ಲಿಲ್ಲ ಕಾಪರ್ ಕಲರ್, ಶಾಪಲ್ಲಿದೆ, ಬಟ್ ನಿಮಗೆ ಕಾಣುತ್ತೆ ಅಂತ ತಿಳ್ಕೊಳ್ತೇನೆ ನೋಡಿ ಈ ಟೈಪಲ್ಲಿ. ಓಕೆ, ನೀವು ಜಾಸ್ತಿ ಅಮೌಂಟು ಕೊಟ್ಟು
ನಾನು ಕಸ್ಟಮರ್ಸಿಗೆ ಕೂಡ ಹೇಳೋದು, ನೀವು ಜಾಸ್ತಿ ಅಮೌಂಟ್ ಕೊಟ್ಟು ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲಲ್ಲಿ ಮಾಡಿಸೋದಕ್ಕಿಂತ ಒಂದು 200-300 ರೂಪಾಯಿ ಜಾಸ್ತಿ ಕೊಟ್ಟು ಬ್ಲ್ಯಾಕ್ ಆಗದಂತಹ ಮೆಟೀರಿಯಲಲ್ಲಿ ಮಾಡಿಸಿದರೆ ಅದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಅದನ್ನು ಹೇಳ್ತಿರೋದು. ಮತ್ತು ಇನ್ನೊಂದು, ಈ 2mm ಬೀಡ್, 3mm ಬೀಡ್ ಎಲ್ಲ ಬರ್ತದೆ, ಅದರಲ್ಲಿ ನೋಡಿ ಇಷ್ಟು ಚಿಕ್ಕ ಬೀಡ್ ಬರ್ತದೆ. ಇಷ್ಟೇ ಚಿಕ್ಕ ಬೀಡ್ ನೀವು ತಗೊಳ್ಬೇಕು ನೋಡಿ, ನೋಡಿ ಇಷ್ಟೇ ಚಿಕ್ಕ ಚಿಕ್ಕ. ದೊಡ್ಡ ಬೀಡ್ಸಲ್ಲಿ ಇದ್ದರೂ, ಈಗ ನಿಮಗೆ ಒಂದೊಂದು ಬ್ಲೌಸಲ್ಲಿ ದೊಡ್ಡ ದೊಡ್ಡ ಬೀಡ್ಸ್ ಇರ್ತದೆ ಅಂತ ನೀವು ತಿಳ್ಕೊಳ್ಳಿ, ಆಗ ನೀವೇನು ಮಾಡಬೇಕಂದ್ರೆ ದೊಡ್ಡ ಬೀಡ್ಸ್ ತಗೊಳ್ಬಾರ್ದು. ಅದರಲ್ಲಿ 2mm ಬೀಡ್ ಸೈಜ್ ಇದೆಲ್ಲ ಬೀಡ್ ಬರುತ್ತೆ ನೋಡಿ, ಈ ಟೈಪ್ ಇದು ಮ್ಯಾಟ್ ಫಿನಿಷಿಂಗ್, ಇದೆಲ್ಲ ಮ್ಯಾಟ್ ಫಿನಿಷಿಂಗ್ ನೋಡಿ, ಇದೆಲ್ಲ ಮ್ಯಾಟ್ ಫಿನಿಷಿಂಗ್, ಇದು ಅಷ್ಟು ಬೇಗ ಬ್ಲ್ಯಾಕ್ ಆಗೋದಿಲ್ಲ. ಇಂಥ ಮೆಟೀರಿಯಲನ್ನು ತಗೊಳ್ಳಿ ನೀವು. ದೊಡ್ಡ ಬೀಡ್ಸ್ ಬಂತು ಅಂದರೆ, ಶುಗರ್ ಬೀಡ್ ಬಿಟ್ಟು ಬೇರೆ ಬೀಡ್ಸ್ ಬಂತು ಅಂದರೆ, ಸ್ವಲ್ಪ ಸಣ್ಣ ಬೀಡ್ಸ್ ಅಂದರೆ 2mm ಬೀಡ್ಸ್ ಎಲ್ಲ ತಗೊಳ್ಳಿ. ಮತ್ತು ಅದರಲ್ಲಿ ಇನ್ನೊಂದು ಬರ್ತದೆ ನೋಡಿ, ದೊಡ್ಡ ಬೀಡಲ್ಲಿ ಈ 3mm 4mm ಬರ್ತದೆ ನೋಡಿ, ಕಾಣುತ್ತೆ ನಿಮಗೆ 3mm 4mm. ಇದು ಆದಷ್ಟು ಅವಾಯ್ಡ್ ಮಾಡಿ, ಜಾಸ್ತಿ ದೊಡ್ಡ ದೊಡ್ಡ ಬೀಡ್ಸ್ ಯೂಸ್ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಅಲ್ಲಿ ಅಲ್ಲಿ ಒಂದೊಂದು ಬೀಡ್ ಹಾಕಿದರೂ ಪರವಾಗಿಲ್ಲ, ಬಟ್ ನಿಮಗೆ ಇದರಲ್ಲೇ ಕಂಪ್ಲೀಟ್ ವರ್ಕ್ ಮಾಡೋದಾದರೆ ಮಾಡಬೇಡಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಶುಗರ್ ಬೀಡ್ ಹಾಕುವ ಜಾಗದಲ್ಲಿ ಇಂಥ 2mm ಬೀಡ್ ಹಾಕ್ತಾರೆ. ಇದು ಒಂದು ವೇಳೆ ಬ್ಲ್ಯಾಕ್ ಆಯಿತು ಅಂದರೆ ಫುಲ್ಲು ನಿಮಗೆ ವರ್ಕೇ ಬ್ಲ್ಯಾಕ್ ಆಗ್ತದೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು ನಾನು. ಸೊ ಈಗ ನಾನು ನಿಮಗೆ ಸ್ಟೋನ್ಸ್ ತೋರಿಸ್ತೇನೆ. ನೋಡಿ, ಆಗ ನಾನೊಂದು ಬೀಡ್ ತೋರಿಸಿದೆ ಅಲ್ಲ, ಅದು ಸ್ವಲ್ಪ ಶೈನ್ ಇತ್ತು. ಇದು ಸ್ವಲ್ಪ ಶೈನ್ ಕಡಿಮೆ, ಬಟ್ ಇದು ಯೂಸ್ ಮಾಡ್ಬೋದು ನಿಮಗೆ, ಏನು ಬ್ಲ್ಯಾಕ್ ಆಗೋದಿಲ್ಲ. ಅಂದರೆ ಕೆಲವು ಕಲರ್ಸ್ ಬ್ಲೌಸ್ ಬಂದರೆ ಈ ಟೈಪ್ ಇದೆಲ್ಲ ಯೂಸ್ ಮಾಡ್ಬೋದು. ಮತ್ತು ನೀವು ಪರ್ಲ್ ಯೂಸ್ ಮಾಡ್ಬೋದು ನೋಡಿ, ಪರ್ಲ್ ಮುತ್ತು ಈ ಟೈಪ್ ಇದು ಮುತ್ತು ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ, ಮುತ್ತು ಎಲ್ಲ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು, ನೀವು ಕಾಸ್ಟ್ಲಿ ಬ್ಲೌಸ್ ಎಲ್ಲ ಮಾಡಿಸುವಾಗ ಈ ಟೈಪ್ ಇದ್ದು ನಾರ್ಮಲ್ ಸ್ಟೋನ್ ಬರ್ತದೆ ನೋಡಿ, ಮೊದಲೆಲ್ಲ ಬರ್ತಿತ್ತು, ಈಗಳು ಹಾಕ್ತಾರೆ ತುಂಬ ಜನ ಈ ಟೈಪ್ ಇದ್ದು ಸ್ಟೋನ್ಸ್ ಹಾಕ್ತಾರೆ ನೋಡಿ. ಇದರ ಬದಲಿಗೆ ನಾನು ಹೇಳೋದಂದರೆ, ಈಗ ನಿಮಗೆ ಕ್ಲಿಪ್ ಸ್ಟೋನ್ ಅಂತ ಬಂದಿದೆ, ಅಂದರೆ ಒಂದು ಸ್ವಲ್ಪ ಆ್ಯಂಟಿಕ್ ಟೈಪ್ ಸ್ಟೋನ್ ಬಂದಿದೆ, ಅದನ್ನು ಯೂಸ್ ಮಾಡ್ಬೋದು. ಅದು ಲುಕ್ಕು ಚೆನ್ನಾಗಿರುತ್ತೆ ನೋಡಿ, ಈ ಟೈಪ್ ಸ್ಟೋನ್ ನೋಡಿ, ಈ ಟೈಪ್ ಕಾಣ್ತಿದೆಯಾ, ಈ ಟೈಪ್ ಸ್ಟೋನ್. ಓಕೆ, ಈ ಟೈಪ್ ಸ್ಟೋನ್ ಯೂಸ್ ಮಾಡಿ. ಇದರ ಬದಲು ಈ ನಾರ್ಮಲ್ ಸ್ಟೋನ್ನ ಬದಲು ಈ ಟೈಪ್ ಸ್ಟೋನ್ ಯೂಸ್ ಮಾಡಿ. ಇದು ರೇಟ್ ಜಾಸ್ತಿ ಇದೆ, ಇದಕ್ಕೆ ನಿಮಗೆ 10 ಗ್ರಾಮ್ಸಿಗೆ 20 ರೂಪಾಯಿ 30 ರೂಪಾಯಿ ಆದರೆ, ಇದಕ್ಕೆ 50 ರೂಪಾಯಿ 40 ರೂಪಾಯಿ ಆ ರೀತಿ ಇದೆ ಬೇರೆ ಬೇರೆ ಕಡೆ. ಸೊ ಈ ಟೈಪ್ ಕ್ಲಿಪ್ ಸ್ಟೋನ್ ಯೂಸ್ ಮಾಡಿ, ಸ್ವಲ್ಪ ರೇಟ್ ಜಾಸ್ತಿ ತಗೊಳ್ಳಿ ಪರವಾಗಿಲ್ಲ, ಕ್ಲಿಪ್ ಸ್ಟೋನ್ ಯೂಸ್ ಮಾಡ್ಬೋದು ನಿಮಗೆ ನಾರ್ಮಲ್ ಸ್ಟೋನಿಗಿಂತ. ಈಗ ನಾನು ಜರಿ ಥ್ರೆಡ್, ನನ್ನದೀಗ ಕಲೆಕ್ಷನ್ ಇಲ್ಲ, ಸೊ ಹಾಗಾಗಿ ನಾನು ನಿಮಗೊಂದು ಜರಿ ಥ್ರೆಡ್ ತೋರಿಸ್ತೇನೆ. ಬಟ್ ಇದು ನೋಡಬೇಕು ನೀವು, ಜರಿ ಥ್ರೆಡ್ ತಗೊಳ್ಳುವಾಗ ಏನು ನೋಡಬೇಕಂದ್ರೆ, ಏನು ನೋಡಬೇಕಂದ್ರೆ, ನೀವು ಚೈನ್ ಸ್ಟಿಚ್ ಹಾಕಲಿಕ್ಕೆ ಈ ಟೈಪಿದು ಥಿಕ್ನೆಸ್ ಇರುವ ಜರಿ ಥ್ರೆಡ್ ತೊಗೊಳ್ಬೇಕು. ಚೈನ್ ಸ್ಟಿಚ್ ಹಾಕಲಿಕ್ಕೆ ಥಿಕ್ನೆಸ್ ಇರುವ ಜರಿ ಥ್ರೆಡ್, ನೀವು ಫಿಲ್ಲಿಂಗ್ ಎಲ್ಲ ಮಾಡಲಿಕ್ಕೆ ನೀವು ಸ್ವಲ್ಪ ತೆಳು ಜರಿ ಥ್ರೆಡ್ ತೊಗೊಂಡ್ರೂ ಸಾಕು. ಓಕೆ ನೋಡಿ, ಇದು ಸ್ವಲ್ಪ ಥಿಕ್ನೆಸ್ ಇರುವ ಜರಿ ಥ್ರೆಡ್, ನಮಗೆ ಚೈನ್ ಸ್ಟಿಚ್ ಹಾಕಿದರೆ ತುಂಬ ಪರ್ಫೆಕ್ಟಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ, ಡಾರ್ಕ್ ಕಾಣುತ್ತೆ. ಓಕೆ ಅಲ್ವಾ, ಸೊ ಮೆಟೀರಿಯಲ್ ತೆಗೆದ ಹಾಗೆ ನಾವು ಹಾಕಿಡಬೇಕು, ಇಲ್ಲದಿದ್ದರೆ ಅದು ಅಲ್ಲಿ ಅಲ್ಲಿ ಬಿದ್ದು ಹೋಗುತ್ತೆ. ಮತ್ತು ಬಿದ್ದರೆ ಮತ್ತೆ ಒಂದು ಫುಲ್ ಡೇ ನಮಗೆ ಅದನ್ನೇ ಕ್ಲೀನ್ ಮಾಡುವ ಅಷ್ಟೇ ಟೈಮ್ ಹಿಡಿಯುತ್ತೆ ನಮಗೆ. ಸೊ ನಾವು ಫಸ್ಟ್ ಕ್ಲೋಸ್ ಮಾಡಿಡುವ. ಸೊ ಹೀಗೆ ಇನ್ನೊಂದು ನಾನು ತೋರಿಸ್ತೇನೆ ನಿಮಗೆ, ಬೀಡ್ಸ್ ಸ್ಟಿಚ್ ಮಾಡುವ ಥ್ರೆಡ್ ಯಾವುದಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು ಇದರಲ್ಲೇ. ಸೊ ನೋಡಿ ನನ್ನ ಹತ್ರ ಈಗ ಇಷ್ಟು ಥ್ರೆಡ್ ಕಲೆಕ್ಷನ್ ಇದೆ, ಬಟ್ ನಾನು ನಿಮಗೆ ತೋರಿಸ್ತೇನೆ ನಾನು ಬೀಡ್ಸ್ ಸ್ಟಿಚ್ ಯಾವುದರಲ್ಲಿ ಮಾಡ್ತೇನೆ ಅಂತ. ಸೊ ನೋಡಿ, ಕೆಲವರು ಏನು ಮಾಡ್ತಾರಂದರೆ ಈ ಟೈಪ್ ಥ್ರೆಡ್ಡಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ತಾರೆ. ನಮಗೊಂದು ನೀವು ಈ ಟೈಪ್ ಥ್ರೆಡ್ಡಲ್ಲಿ ಬೀಡ್ಸ್ ಸ್ಟಿಚ್ ಮಾಡುವವರು ನಂಗೊಂದು ಹೇಳಬೇಕು ಏನು ಅಂದರೆ, ಈ ಟೈಪ್ ಥ್ರೆಡ್ಡಲ್ಲಿ ನೀವು ಸ್ಟಿಚ್ ಮಾಡಿ ಎಷ್ಟು ದಿನ ಬಾಳಿಕೆ ಬರ್ಬೋದು ನೀವು ಮಾಡಿರುವಂತಹ ಕಾಸ್ಟ್ಲಿ ವರ್ಕ್. ನನಗಿದ್ದೊಂದು ಯಾರೆಲ್ಲ ಯೂಸ್ ಮಾಡ್ತಾರೆ ಅವರೊಂದು ನನಗೆ ಹೇಳಬೇಕು. ಯಾಕಂದರೆ ನಾವು ಟೈಲರಿಂಗ್ ಥ್ರೆಡ್, ಇದು ನಿಜವಾಗ್ಲೂ ಟೈಲರಿಂಗ್ ಥ್ರೆಡ್, ನಾನು ತುಂಬ ಜನ ವರ್ಕ್ ಮಾಡೋದು ನೋಡಿದ್ದೇನೆ. ಅಂದರೆ ಕೆಲವರು ಟೈಲರ್ಸ್ ಎಲ್ಲ ಟೈಲರ್ ಶಾಪಲ್ಲೆಲ್ಲ ಈ ಟೈಪ್ ಥ್ರೆಡಲ್ಲಿ ವರ್ಕ್ ಮಾಡಿದ್ದು ಇರುತ್ತೆ ಆರಿ ವರ್ಕ್. ನೀವು ಹೀಗೆ ಮಾಡಿದರೆ ನೋಡಿ ಕಟ್ಟಾಯಿತು, ನೀವು ಅಷ್ಟು 3-4 ಸಾವಿರ 5 ಸಾವಿರ 8 ಸಾವಿರ ಕೊಟ್ಟು ವರ್ಕ್ ಮಾಡಿಸ್ತೀರ.
ವಿಷಯ ಏನು, ನೀವು ವರ್ಕ್ ಮಾಡುವುದು, ನೀವು ಅಷ್ಟು ಹಣ ಕೊಟ್ಟದ್ದು ನಿಂತಿರುವುದು ಯಾವುದರ ಮೇಲೆ? ಕಾಲು ಇಂಥ ಥ್ರೆಡ್ನ ಮೇಲೆ. ಯಾಕಂದರೆ ಬೀಟ್ಸ್ ಸ್ಟಿಚ್ ಎಲ್ಲ ಮಾಡೋದು, ಎಲ್ಲ ವರ್ಕ್ ಸ್ಟಿಚ್ ಮಾಡೋದು ಈ ಟೈಪ್ ಥ್ರೆಡ್ಡಲ್ಲಿ. ಕೆಲವರು ಎಲ್ಲರೂ ಹೇಳ್ತಿಲ್ಲ, ಕೆಲವರು ಈ ಟೈಪ್ ಥ್ರೆಡ್ಡಲ್ಲಿ ಯೂಸ್ ಮಾಡ್ತಾರೆ, ಟೈಲರಿಂಗ್ ಥ್ರೆಡ್ಡಲ್ಲಿ. ಸೊ ಇದು ಎಷ್ಟು ದಿನ ಬರುತ್ತೆ ಈ ವರ್ಕ್ ಎಷ್ಟು? ಒಂದು ವೇಳೆ ನಿಮಗೆ ಅವರು ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಬ್ಲ್ಯಾಕ್ ಆಗದಂತಹ ಮೆಟೀರಿಯಲಲ್ಲೂ ಮಾಡಿದ್ರು, ಈ ಟೈಪ್ ವರ್ಕ್ ಮಾಡುವಾಗ ಈ ಟೈಪ್ ಥ್ರೆಡ್ ಯೂಸ್ ಮಾಡಿದರೆ ಇದು ಕಟ್ಟಾದರೆ ನಿಮ್ಮ ಬೀಟ್ಸ್ ಎಲ್ಲಿ ಉಂಟು? ಆ ಲೈನ್ ಫುಲ್ ಹೋಗಲ್ವಾ? ಎಷ್ಟು ಬೀಟ್ಸಿಗೆ ಇಂಥ ಥ್ರೆಡ್ ಯೂಸ್ ಮಾಡಿದ್ದಾರೆ ಯಾರಿಗೆ ಗೊತ್ತು? ನಾನು ಹೇಳೋದು ಏನಂದರೆ, ನಾನು ಈ ಥ್ರೆಡ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡುವ ಥ್ರೆಡ್ ನೋಡಿ, ಇದು ಈ ಟೈಪ್ ಇದೆ. ಅಂದರೆ ಇದರಲ್ಲಿ ತುಂಬ ಅಂದರೆ ತೆಳು ಜರಿ ಥ್ರೆಡ್ ಅಂತ ಬರುತ್ತೆ ನೋಡಿ, ಇದು ಜರಿ ಥ್ರೆಡ್ಡೇ, ಗೊತ್ತಾಯ್ತಾ? ಇದು ಜರಿ ಥ್ರೆಡ್. ಇದನ್ನು ನೀವು ಎಷ್ಟು ಎಳೆದು ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕಟ್ ಆಗಲ್ಲ. ಇದರ ಒಳಗಡೆ ಇನ್ನೊಂದು ಲೇಯರ್ ಇದೆ, ವೈಟ್ ಕಲರ್ ಥ್ರೆಡ್. ಸೊ ಹಾಗಾಗಿ ಇದು ಬ್ಲ್ಯಾಕ್ ಆಗಲ್ಲ. ನಾನು ಹೇಳೋದು, ನೀವು ಅಷ್ಟು ಕಾಸ್ಟ್ಲಿ ವರ್ಕ್ ಮಾಡುವಾಗ ಒಂದು 20 ರೂಪಾಯಿ, ಇದು ಯಾಕೆ ನಾನು ಹೇಳ್ತೇನೆ ಯಾಕೆ ಅವರು ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ನಿಮಗೆ 20 ರೂಪಾಯಿ ಆಗುತ್ತೆ ಒಂದು ರೀಲಿಗೆ, ಇದಕ್ಕೆ ನಿಮಗೆ ಆಗೋದು 3 ರೂಪಾಯಿ. 20 ರೂಪಾಯಲ್ಲಿ 3 ರೂಪಾಯಲ್ಲಿ ಇದನ್ನು ಯೂಸ್ ಮಾಡಿದರೆ ಅವರಿಗೆ ಒಂದು ರೀಲಲ್ಲಿ 17 ರೂಪಾಯಿ ಲಾಭ ಆಯಿತು. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ ಅಂದರೆ 17 ರೂಪಾಯಿ ಲಾಭ ಮಾಡಲಿಕ್ಕೆ ಹೋಗಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಯೂಸ್ ಮಾಡೋದಾದರೆ ಇದನ್ನು ಯೂಸ್ ಮಾಡಿ. ಇದು 20 ರೂಪಾಯಿ ಕೊಟ್ಟರು ಪಾಪ 4-5 ಸಾವಿರ ವರ್ಕ್ ಮಾಡ್ತಾರಲ್ಲ, ಅವರ ಅಷ್ಟು ಹಣ ಉಳಿಯುವುದಿಲ್ವಾ? ನೀವು 17 ರೂಪಾಯಿಗೆ ಕಂಜೂಸ್ ಮಾಡಿ ಅವರ 5-6 ಸಾವಿರದ ವರ್ಕ್ ಯಾಕೆ ಹಾಳು ಮಾಡ್ತೀರಾ? ಸೊ ಆದಷ್ಟು ಬಿಗಿನರ್ಸಿಗೆ ನಾನು ಹೇಳೋದು ಈ ಟೈಪಿದು ಥ್ರೆಡ್ ಯೂಸ್ ಮಾಡಿ ನೋಡಿ. ನನ್ನ ಸ್ಟೂಡೆಂಟ್ಸಿಗೆಲ್ಲ ನಾನು ಇದೇ ಟೈಪಿದು ಥ್ರೆಡ್ ಕೊಟ್ಟಿದ್ದೇನೆ. ಯಾರಿಗೆ ಲಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅವರಿಗೆ ನಾವು ಮೆಟೀರಿಯಲ್ ಕೂಡ ಸಪ್ಲೈ ಮಾಡ್ತೇವೆ. ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಆಯಿತಾ? ನೋಡಿ, ಈ ಟೈಪಿದ್ದು ಥ್ರೆಡ್ ನಾವು ಯೂಸ್ ಮಾಡೋದು ಈ ಟೈಪ್ ಇದಲ್ಲ. ಓಕೆ ಅಲ್ವಾ? ಕ್ಲಿಯರ್ ಆಯ್ತಲ್ವಾ? ಇಷ್ಟು ಇನ್ಫಾರ್ಮೇಷನ್ ಇದ್ದದ್ದು. ಇನ್ನೂ ಇನ್ಫಾರ್ಮೇಷನ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೇನೆ. ಇಲ್ಲಿವರೆಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡಿದಿರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಲಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗ್ಬೋದು. ರೀಸನೇಬಲ್ ರೇಟಲ್ಲಿ ನಿಮಗೆ ಬೇಸಿಕ್ ಟು ಪ್ರೊಫೆಷ್ನಲ್ ವರ್ಕ್ ಹೇಳಿಕೊಡ್ತೇವೆ. ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೇನೆ, ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವಾಟ್ಸಪ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.